ವೀಕ್ಷಕರೇ ನಮಸ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ತೆರಿಬೇಕು ಅಂತ ಸರ್ಕಾರ ಘೋಷಣೆ ಮಾಡಿದೆ ಒಂದು ಕಡೆ ರಾಜ್ಯ ಶಿಕ್ಷಣ ನೀತಿ ರಚನೆಗೆ ಸಂಬಂಧಪಟ್ಟಂಗೆ ಸಭೆಗಳು ಎಲ್ಲ ನಡೀತಾ ಇರುವಾಗ ಸರ್ಕಾರ ಏಕಾಏಕಿ ಈ ಥರದ ಒಂದು ನಿರ್ಧಾರವನ್ನು ಸಿ ಎಸ್ ಆರ್ ಫಂಡ್ ಮೂಲಕ ನಡೆಸಲಿಕ್ಕೆ ತೀರ್ಮಾನ ಕೈಗೊಂಡಿದೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿ ಪಿ ನಿರಂಜನಾರಾಧ್ಯ ಅವರಿದ್ದಾರೆ ನಿರಂಜನಾರಾಧ್ಯ ಅವರು ಶಿಕ್ಷಣ ತಜ್ಞ ಎನ್ನುವುದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಿರುವ ಬದಲಾವಣೆಗಳು ಎಡವಟ್ಟುಗಳು ಇವುಗಳಿಗೆಲ್ಲ ತಕ್ಷಣಕ್ಕೆ ಪ್ರತಿಸ್ಪಂದಿಸ್ತಾರೆ ಆಮೇಲೆ ಸರ್ಕಾರದ ನೀತಿ ನಿರೂಪಣೆಯ ಕೆಲಸಗಳಲ್ಲಿ ಕೂಡ ಭಾಗಿಯಾಗ್ತಾರೆ ಅದನ್ನು ಸರ್ಕಾರ ಎಷ್ಟು ಪರಿಗಣಿಸ್ತದೆ ಹೇಳೋದು ಮುಖ್ಯ ಅಲ್ಲ ಆದರೆ ಅವರು ಆ ವಿಷಯದಲ್ಲಿ ಅವರಿಗೊಂದು ಬದ್ಧತೆ ಇದೆ ಕ್ಲಾರಿಟಿ ಇದೆ ಹಾಗಾಗಿ ಇವತ್ತು ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಮಾಧ್ಯಮದ ಜೊತೆಗೆ ಇಂಗ್ಲೀಷ್ ಮಾಧ್ಯಮವನ್ನು ತೆರೆಯುವ ಸರ್ಕಾರದ ನಿಲುವಿನ ಬಗ್ಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ತಿಳ್ಕೊಳ್ಳೋಣ ನಮಸ್ಕಾರ ನೀರಂಜನೆ ನಮಸ್ಕಾರ ಅದೇ ಈಗಲೇ ನಾನು ಹೇಳ್ದಂಗೆ ಮುಂದಿನ ವರ್ಷದಿಂದ ಇಂಗ್ಲೀಷ್ ಮೀಡಿಯಂ ಶುರು ಮಾಡೋದು ಅಂತ ಸರ್ಕಾರ ಹೊರಟಿದೆ ಒಟ್ಟು ಇದಕ್ಕೆ ತಯಾರಿ ಏನೆಲ್ಲ ಬೇಕಾಗತ್ತೆ ಆಮೇಲೆ ಇದರ ಸಾಧಕ ಬಾಧಕ ಏನು ಅಂತ ಅಲ್ಲ ಒಂದು ಖಂಡಿತವಾಗಿ ತಯಾರಿ ತಯಾರಿ ಏನಾಗಬೇಕು ಅನ್ನೋದು ಒಂದು ಕಡೆ ಆದರೆ ಈ ಬಗೆಯ ನೀತಿಗಳು ನಿಜವಾಗಲೂ ವೈಜ್ಞಾನಿಕವಾಗಿದ್ದಾವೆ ಮತ್ತೆ ಈ ಬಗೆ ನೀತಿಯನ್ನು ಮಾಡುವಾಗ ನಾವು ಯಾರು ಮೂಲ ವಾರಸುದಾರರಿದ್ದಾರೆ ಅವ್ರ ಜೊತೆ ಸಮಾಲೋಚನೆ ಮಾಡ್ತಿದ್ದೀವ ಅದನ್ನು ನಾವು ಸಾರ್ವಜನಿಕ ವಲಯದಲ್ಲಿ ಅದನ್ನು ಏನು ಮಾಡ್ತಿದ್ದೀವಿ ಏನು ಅಂತಕ್ಕಂಥದ್ದನ್ನು ಚರ್ಚೆ ಮಾಡಿದ್ದೀವ ಅಥವಾ ಸರ್ಕಾರನೇ ಒಂದು ರೀತಿಯಲ್ಲಿ ಪ್ರಸ್ತಾವನೆಯನ್ನು ತಯಾರು ಮಾಡಿ ಇದು ನಮ್ಮ ಮುಂದಿನ ಐದು ವರ್ಷ ಅಥವಾ ನಾಲ್ಕು ವರ್ಷದ ಯೋಜನೆ ಈ ರೀತಿ ಮಾಡಬೇಕು ಅಂತಿದ್ದೀವಿ ಅಂತ ಹೇಳಿದ್ರೆ ಆಗ ಒಂದು ಪ್ರಜಾಸತ್ತಾತ್ಮಕವಾಗಿ ಚರ್ಚೆಗಳು ನಡೀಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಚರ್ಚೆಗಳೇ ನಡೆದೇ ನಾವು ನೀತಿಯನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಬಹುಶಃ ಅದು ಒಂದು ಸರ್ವಾಧಿಕಾರಿ ಧೋರಣೆ ಆಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಅವರು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಂಗ್ಲ ಮಾಧ್ಯಮವನ್ನ ಮಾಡ್ತೇವೆ ಶಾಲೆಗಳನ್ನ ತೆರೀತೇವೆ ಅಂತ ಹೇಳಿದ್ದಾರೆ ಪೂರ್ವ ಪ್ರಾಥಮಿಕದಿಂದ ಹನ್ನೆರಡನೇ ತರಗತಿವರೆಗೂ ನಾವು ಪಂಚಾಯತಿಗೊಂದು ಅಥವಾ ಎರಡು ಪಂಚಾಯಿತಿಯನ್ನ ಸೇರಿ ಒಂದು ಶಾಲೆಯನ್ನ ಮಾಡ್ತೇವೆ ಅಂತ ಅವ್ರು ಹೇಳ್ತಿದ್ದಾರೆ ಆದರೆ ಅದರ ರೂಪರೇಷೆಗಳು ಹೇಗಿರ್ತವೆ ಅದು ಆಂಗ್ಲ ಮಾಧ್ಯಮನ ಅಥವಾ ಅದು ಬಹಳ ಉತ್ತಮವಾದಂತ ಕನ್ನಡ ಮಾಧ್ಯಮ ಆಗಿದ್ದು ಅಲ್ಲಿ ಆಂಗ್ಲ ಭಾಷೆಯನ್ನ ಒಂದು ಪ್ರಭುತ್ವದ ಮಟ್ಲಿ ಮಟ್ಟಕ್ಕೆ ಕಲಿಸಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಕೊಡ್ತೇವ ಇದ್ರ ಬಗ್ಗೆ ಏನು ಪೂರ್ಣ ಪ್ರಮಾಣದ ಮಾಹಿತಿ ಯಾರಿಗೂ ಇಲ್ಲ ಅದು ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ನಮ್ಮ ಶಿಕ್ಷಣ ಸಚಿವರಾಗ್ಲಿ ಸುದ್ದಿಗೋಷ್ಠಿ ಅಥವಾ ಮಾಧ್ಯಮ ಜೊತೆ ಮಾತಾಡುವಾಗ ಒಂದ್ ರೀತಿ ಈ ತರ ಮಾಡ್ತಾ ಇದೇವೆ ಅಂತ ಹೇಳಿದ್ದಾರೆ ಹೊರತು ಅಧಿಕೃತವಾಗಿ ಏನ್ ಮಾಡ್ತಿದ್ದೇವೆ ಅಧಿಕೃತವಾಗಿ ನಮ್ಮ ನಿಲುವೇನು ಅದ್ರ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ ಒಂದು ಮುಖ್ಯವಾಗಿ ನಾವು ನೋಡ್ಬೇಕಾದ್ದು ಇಡೀ ಜಗತ್ತಿನಲ್ಲಿ ನೀವು ಯಾವುದು ಮುಂದುವರೆದ ರಾಷ್ಟ್ರಗಳು ಅಂತಿದ್ದಾವೆ ನಾನು ಪಿಸಾ ಅನ್ನ ಬಹಳ ಆಧಾರವಾಗಿ ಇಟ್ಕೊಳ್ತೇನೆ ಅದು ತಪ್ಪು ಪಿಸಾ ಸ್ಕೋರ್ ಒಂದು ರೀತಿನಲ್ಲಿ ಬೇರೆ ರೀತಿಯಲ್ಲಿ ಶಿಕ್ಷಣ ಅದನ್ನ ನೀವು ತೆಗೆದುಕೊಂಡ್ರು ಕೂಡ ಪಿಸಾ ಸ್ಕೋರ್ಸಲ್ಲಿ ಅತಿ ಹೆಚ್ಚು ಮಕ್ಕಳು ಅತಿ ಏನು ಯಾವ ರಾಷ್ಟ್ರದಲ್ಲಿ ಅಂಕಗಳನ್ನು ಜಾಸ್ತಿ ಕಳಿಸ್ತಾರೋ ಅಲ್ಲಿ ಉತ್ತಮ ಶಿಕ್ಷಣ ವ್ಯವಸ್ಥೆ ಇದೆ ಅಂತ ನಾವು ಹೇಳ್ತೇವೆ ಅಂತ ಹತ್ತು ರಾಷ್ಟ್ರಗಳ ಪಟ್ಟಿಯನ್ನು ಆಗಿ ನೀವು ತೆಗೆದುಕೊಂಡ್ರೆ ಆ ಹತ್ತು ರಾಷ್ಟ್ರಗಳು ತಮ್ಮ ಶಿಕ್ಷಣವನ್ನ ತಮ್ಮ ಮಾತೃ ಕಲಿಸ್ತಾ ಇದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಹೇಳ್ತಿರೋದು ಅಥವಾ ನೀವು ಜಗತ್ತಿನಾದ್ಯಂತ ನಡೆದಿರ್ತಕ್ಕಂಥ ಯುನೆಸ್ಕೋ ಅಧ್ಯಯನಗಳನ್ನ ತೆಗೆದುಕೊಂಡ್ರೆ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕ ಸಂಸ್ಥೆ ಆದಂತ ಬ್ರಿಟಿಷ್ ಕೌನ್ಸಿಲ್ ಅನ್ನ ತೆಗೆದುಕೊಂಡ್ರೆ ಈ ಎರಡೂ ಸಂಸ್ಥೆಗಳು ಸಾರಿ ಸಾರಿ ಹೇಳ್ತಾ ಇರೋದೇನಂದ್ರೆ ನೀವು ಇಂಗ್ಲಿಷ್ ಅನ್ನ ಮಾಧ್ಯಮವನ್ನಾಗಿ ಕಲಿಸ್ಲಿಕ್ಕಾಗಲ್ಲ ನೀವು ಮಾಧ್ಯಮ ಮಾಡ್ತೀನಿ ಅಂದ್ರೆ ಇಂಗ್ಲಿಷ್ ಕಲಿಸ್ ಕಲಿಯಕ್ಕಾಗಲ್ಲ ಮಕ್ಕಳು ಇಂಗ್ಲಿಷ್ ಅನ್ನ ಒಂದು ಭಾಷೆಯನ್ನಾಗಿ ಸಮರ್ಥವಾಗಿ ಕಲ್ಸಿದ್ರೆ ಮಾತ್ರ ಮಕ್ಕಳು ಇಂಗ್ಲಿಷ್ ಅನ್ನ ಪ್ರಭುತ್ವದ ಮಟ್ಟಕ್ಕೆ ಕಲಿಸ್ಲಿಕ್ಕೆ ಸಾಧ್ಯ ಇದೆ ಹೊರತು ಮಾಧ್ಯಮದಿಂದ ಅಲ್ಲ ಅಂತ ಹಾಗಾಗಿ ಏನ್ ಕೇಳ್ಬೇಕು ನಾವು ಪ್ರಶ್ನೆ ಅಂತ ಹೇಳಿದ್ರೆ ನಿಮ್ಮ ಈ ತೀರ್ಮಾನಗಳು ಈ ಬಗೆಯ ವೈಜ್ಞಾನಿಕ ಸಂಶೋಧನೆಗಳನ್ನ ಆಧರಿಸಿದಾವ ಯಾಕಂದ್ರೆ ನಾವು ಈಗ ಪೇರೆಂಟ್ಸ್ ಬಗ್ಗೆ ಹೇಳುವಾಗ ಪೇರೆಂಟ್ಸ್ಗೆ ಆ ಮಕ್ಕಳು ಯಾವ ಭಾಷೆನಲ್ಲಿ ಕಲಿತರೆ ಸೃಜನಶೀಲತೆ ಉಳ್ಕೊಳ್ಳುತ್ತೆ ಅವರ ಸ್ವಂತಿಕೆ ಉಳ್ಕೊಳ್ಳುತ್ತೆ ಅವರ ಅನ್ವೇಷಣಾ ಭಾವನಾ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಪಾಪ ಒಂದು ಏನೋ ಜಗತ್ತೆಲ್ಲ ಈ ಕಡೆ ಹೋಗ್ತಾ ಇದೆ ಅಂದ್ರೆ ನಾನು ಆ ಕಡೆ ಹೋಗ್ಬೇಕು ಅಂತ ಆದ್ರೆ ಮಗುವಿನ ದೃಷ್ಟಿಯಿಂದ ನಾನು ಏನ್ ಮಾಡ್ಬೇಕು ಅಂತ ಸೊ ಈ ಒಂದು ವೈಜ್ಞಾನಿಕ ಸಂಶೋಧನೆ ತಂದೆ ತಾಯಿಗಲ್ದೇ ಇದ್ರು ಕೂಡ ಸರ್ಕಾರಗಳ ಗೊತ್ತಿರ್ಬೇಕು ಗೊತ್ತಿರ್ಬೇಕು ಸರ್ಕಾರಗಳು ಆ ನಿಲುವನ್ನ ಮಕ್ಕಳ ಹಿತದೃಷ್ಟಿಯಿಂದ ಯಾವುದೇ ಶಾಲೆಯನ್ನ ಪ್ರಾರಂಭ ಮಾಡುವಾಗ ಇದೆಲ್ಲವೂ ಆಗಿದಾವ ಅಂತಕ್ಕಂಥದ್ರ ಬಗ್ಗೆ ನನಗೆ ನಿಜವಾಗ್ಲು ಮಾಹಿತಿ ಇಲ್ಲ ಯಾಕಂದ್ರೆ ಆ ರೀತಿಯ ಚರ್ಚೆಗಳು ನಡೆದಿಲ್ಲ ಸೊ ಹಾಗಾಗಿ ಈ ಪ್ರಸ್ತಾವನೆ ಇನ್ನು ಪ್ರಸ್ತಾವನೆ ಹಂತದಲ್ಲಿ ಇದೆ ಅವರೇ ಏನಂದ್ರೆ ಈ ಶಾಲೆಗಳನ್ನ ನಾವು ಸಿ ಎಸ್ ಆರ್ ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಭಾಗವಾಗಿ ಹಣ ಸಂಗ್ರಹಣೆ ಮಾಡಿ ನಾವು ಅದನ್ನ ನಡೆಸ್ತೇವೆ ಅಂತ ಅದಕ್ಕೆ ಎಷ್ಟು ಹಣ ಬರುತ್ತೆ ಏನೋ ಗೊತ್ತಿಲ್ಲ ನಾನು ಹಿಂದೆ ಒಂದ್ಸಾರಿ ಏನ್ ಹೇಳಿದ್ದೆ ಈ ಸಿ ಎಸ್ ಆರ್ ಮೂಲಕ ನೀವು ಮಾಡೋದಾದ್ರೂ ಅದನ್ನ ಒಂದು ಸಸ್ಟೈನಬಿಲಿಟಿ ದೃಷ್ಟಿಯಿಂದ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ಶಿಕ್ಷಣ ಸಚಿವರೇ ಅದಕ್ಕೆ ಬೇಕಾದ ಕಾರ್ಯದರ್ಶಿ ಆಗಿರಲಿ ನೀವು ಪ್ರಾಥಮಿಕ ಶಿಕ್ಷಣಕ್ಕೆ ಒಂದು ನಿಧಿ ಸ್ಥಾಪನೆ ಮಾಡಿ ಒಂದು ಕಾರ್ಪಸ್ ಅಂತ ಯಾರ್ಯಾರು ಅದಕ್ಕೆ ಕಾರ್ಪಸ್ಗೆ ಕೊಡುಗೆ ಕೊಡ್ಲಿಕ್ಕೆ ತಯಾರಾಗಿದಾರೋ ಅವರೆಲ್ಲ ತಂದು ಕೊಡ್ಲಿಕ್ಕೆ ಬೇಕಾದ್ರೆ ಅವರಲ್ಲೇ ಇಬ್ರು ಮೂವರನ್ನ ಆ ಸಮಿತಿಗೂ ಕೂಡ ನೀವು ನೇಮಕ ಮಾಡಿಕೊಂಡು ಅದನ್ನ ಪಾರದರ್ಶಕತೆಯಿಂದ ನಮ್ಮ ಮೂಲ ಆಯವ್ಯಯ ಏನಿದೆ ಅದಕ್ಕೆ ಸಪ್ಲಿಮೆಂಟ್ ಅಷ್ಟೇ ಇದು ನೀವು ಇದನ್ನ ತೆಗೆದುಕೊಂಡ ತಕ್ಷಣ ಆಯವ್ಯಯದಲ್ಲಿ ಖರ್ಚು ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ ಇವೆಲ್ಲವೂ ಕೂಡ ಅದಕ್ಕೆ ಪೂರಕ ಯಾವುದು ಸಬ್ಸ್ಟಿಟ್ಯೂಟ್ ಅಲ್ಲ ಸೊ ಈಗ ನಾವು ಈವನ್ ಕೇಂದ್ರ ಸರ್ಕಾರದಲ್ಲಿ ಎಜುಕೇಶನ್ ಸೆಸ್ ಅಂತ ಏನ್ ಕಲೆಕ್ಟ್ ಮಾಡ್ತೀವಿ అదూ మూల ఆయవ్యయకే పూరక అసే ಇದು ಇದರಿಂದನೇ ನಾನು ಎಲ್ಲಾ ಮಾಡ್ತೀನಿ ಯಾಕಂದ್ರೆ ಇದು ಅನ್ಸರ್ಟೈನು ಈ ವರ್ಷ ಅವನು ಒಂದ್ ಐದು ಕೋಟಿ ಕೊಡ್ತಾನೆ ಮುಂದಿನ ವರ್ಷ ಏನು ಕೊಡಲ್ಲ ಅಂದ್ರೆ ನೀವ್ ಹೇಗ್ ಮಾಡ್ಲಿಕ್ಕೆ ಆಗುತ್ತೆ ಇವೆಲ್ಲ ಒಂಥರ ಸಸ್ಟೈನಬಲಿ ಏನೋ ಸುಸ್ಥಿರ ದೃಷ್ಟಿಯಿಂದ ಇವೆಲ್ಲ ಏನು ಪ್ರಯೋಜನ ಸೊ ಅದಕ್ಕೆ ಆಗಿದ್ರು ಕೂಡ ಬೇಕಾದ್ರೆ ನೀವು ಆತರದ ಒಂದು ನಿಧಿ ಕಾರ್ಪಸ್ ಅನ್ನ ಮಾಡಿ ಅದನ್ನ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಹೇಗ್ ಮಾಡಬೇಕು ಏನು ಮತ್ತೆ ಈ ಈ ವರ್ಷ ಅದ್ರಲ್ಲಿ ಪ್ರಾರಂಭ ಮಾಡಿದ್ರೆ ಮುಂದಿನ ನೂರ ವರ್ಷಕ್ಕೆ ನಾನು ಅದನ್ನ ಮುಂದುವರಿಸಬೇಕು ಅಂದ್ರೆ ನಾನ್ ಬಜೆಟ್ ಅಲ್ಲಿ ಎಷ್ಟು ಹಣವನ್ನ ತೆಗೆದಿಡ್ಬೇಕು ಸೊ ಇವೆಲ್ಲವೂ ಒಂದ್ ರೀತಿ ಬಹಳ ವೈಜ್ಞಾನಿಕವಾದಂತ ವಿಚಾರಗಳು ಬಹುಶಃ ಇದನ್ನ ಬಿಟ್ಟು ನಾನು ಸುಮ್ನೆ ಏನೋ ಒಂದು ಪ್ರಚಾರಕ್ಕೋಸ್ಕರನೋ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅಂತ ಇದು ಎಷ್ಟು ದಿನ ನಡೆಯುತ್ತೆ ಅನ್ನೋದನ್ನ ಮೂಲಭೂತವಾಗಿ ನೋಡ್ಬೇಕು ಹಾಗಾಗಿ ಇದು ಹೆಚ್ಚು ವೈಜ್ಞಾನಿಕವಾಗಿ ಮತ್ತು ಹೆಚ್ಚು ಪಾರದರ್ಶಕತೆಯಿಂದ ಪ್ರಜಾಸತ್ತಾತ್ಮಕವಾಗಿ ನಡೆಯೋದು ಒಳ್ಳೆಯದು ಅಂತ ನನ್ನ ತರಾತುರಿಯಲ್ಲಿ ಮಾಡುವ ಅಗತ್ಯ ಇಲ್ಲ ನಾವು ಹಿಂದೆ ಬಹಳ ವರ್ಷಗಳ ಹಿಂದೆ ನಾನು ಹೇಳಿ ಹೇಳಿದ್ದೆ ಖಂಡಿತ ನಾವು ಸ್ವಾತಂತ್ರ ಬಂದ ತಕ್ಷಣದ ವರ್ಷಗಳಲ್ಲಿ ಸಾರ್ವತ್ರಿಕ ಅವಕಾಶವನ್ನ ಕಲ್ಪಿಸ್ತಕ್ಕಂಥದ್ದು ಒಂದು ದೊಡ್ಡ ಸವಾಲಾಗಿದೆ ಎಲ್ಲಾ ಹಳ್ಳಿಗಳಲ್ಲೂ ಶಾಲೆಯನ್ನ ಕೊಡ್ಲೇಬೇಕಾಗಿತ್ತು ಯಾಕಂದ್ರೆ ನಾವು ಸಾರ್ವತ್ರಿಕ ಅವಕಾಶ ಕೊಡದೆ ಶಿಕ್ಷಣದ ಸಾಧ್ಯ ಇಲ್ಲ ಈಗ ನಾವು ದಾಖಲಾತಿಯಲ್ಲಿ ಕನಿಷ್ಠ ಪ್ರಾಥಮಿಕ ಹಂತದಲ್ಲಿ ಆಲ್ಮೋಸ್ಟ್ ತೊಂಬತ್ತೆಂಟು ಪರ್ಸೆಂಟ್ ಅನ್ನು ರೀಚ್ ಆಗಿದ್ದೇವೆ ನಾವು ರೀಚ್ ಆಗಿದ್ದು ಸಾರ್ವತ್ರಿಕ ಅವಕಾಶವನ್ನ ಕೊಟ್ಟಿದ್ದೇವೆ ಈಗ ನಮ್ಮ ಒಂದು ಕೇಂದ್ರ ಅಥವಾ ನಮ್ಮ ಒಂದು ಫೋಕಸ್ ಏನಾಗಬೇಕು ಅಂದರೆ ಆ ಸಾರ್ವತ್ರಿಕ ಅವಕಾಶವನ್ನು ಬಳಸ್ಕೊಂಡು ಬಂದಿರತಕ್ಕಂಥ ಮಕ್ಕಳಿಗೆ ಯಾವ ಬಗೆಯಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತೇವೆ ಆ ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕಾದ್ರೆ ನೀವು ಕನ್ಸಾಲಿಡೇಟ್ ಮಾಡಬೇಕು ಅದನ್ನು ಕ್ರೋಢೀಕರಿಸ್ಕೋಬೇಕು ಕ್ರೋಢೀಕರಿಸೋದು ಅಂದ್ರೇನು ಪ್ರತಿ ಶಾಲೆನಲ್ಲಿ ಕನಿಷ್ಠ ಸೌಲಭ್ಯಗಳನ್ನ ಕೊಡ್ಬೇಕು ಈಗ ಶಿಕ್ಷಣ ಹಕ್ಕು ಕಾಯ್ದೆ ಇಲ್ಲಿ ಜಾರಿಯಲ್ಲಿದೆ ಈ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ತಂದಂಥ ಏನು ಸರ್ಕಾರ ಹಿಂದೆ ಯು ಪಿ ಏನಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅವರೇ ಈ ಕಾಯ್ದೆಯನ್ನು ತಂದಿದ್ದು ಸೊ ಅದರ ಪ್ರಕಾರ ಒಂದು ಶಾಲೆಯಲ್ಲಿ ಕನಿಷ್ಠ ಇರಬೇಕು ಅಂದರೆ ಕುಡಿಯೋ ನೀರು ಇರಬೇಕು ಶಿಕ್ಷಕರು ಇರಬೇಕು ತರಗತಿ ಕೋಣೆ ಇರಬೇಕು ಶೌಚಾಲಯ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಪ್ರೇಟ್ ಇರಬೇಕು ವಿದ್ಯುತ್ ಶಕ್ತಿ ಇರಬೇಕು ಆಟದ ಮೈದಾನ ಇರಬೇಕು ಶಾಲಿಕೋಪಕರಣ ಇರಬೇಕು ಎಲ್ಲವೂ ಇರಬೇಕು ನೀವು ಕರ್ನಾಟಕದಲ್ಲಿ ಈ ಕಾಯ್ದೆ ಕಳೆದ ಹದಿನಾಲ್ಕು ವರ್ಷದಲ್ಲಿ ಎಷ್ಟು ಜಾರಿಯಾಗಿದೆ ಅಂತ ನೋಡಿದ್ರೆ ಇಪ್ಪತ್ತ್ಮೂರು ಪಾಯಿಂಟ್ ಆರು ಅಂದರೆ ನೂರು ಶಾಲೆಗಳನ್ನು ತೆಗೆದುಕೊಂಡ್ರಿ ನೀವು ಕೇವಲ ಇಪ್ಪತ್ತ್ಮೂರು ಶಾಲೆಗಳಲ್ಲಿ ಮಾತ್ರ ಈ ಎಲ್ಲ ಒಂಬತ್ತು ಸೌಲಭ್ಯಗಳು ಇದ್ದರೆ ಇನ್ನು ಎಪ್ಪತ್ತ ನಾಲ್ಕು ಶಾಲೆಗಳು ಎಪ್ಪತ್ತ ಏಳು ಶಾಲೆಗಳಲ್ಲಿ ಈ ಸೌಲಭ್ಯಗಳಿಲ್ಲ ಸೊ ಹೇಗೆ ನಾವು ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತೇವೆ ಈಗಾಗ್ಲೇ ಅವರು ಒಂದು ಆಯೋಗವನ್ನ ರಚನೆ ಮಾಡಿದ್ದಾರೆ ರಾಜ್ಯ ಶಿಕ್ಷಣ ನೀತಿ ಆ ಆಯೋಗ ಏನೋ ಒಂದು ಕೆಲಸ ಮಾಡ್ತಿದೆ ಅವ್ರು ಏನೋ ಯೋಚನೆ ಮಾಡ್ತಾರೆ ಖಂಡಿತ ಅವರು ಒಂದು ನೀತಿಯನ್ನ ಸಜೆಸ್ಟ್ ಮಾಡ್ತಾರೆ ಆ ನೀತಿ ಬರೋವರೆಗಾದ್ರು ನಾವು ತಾಳ್ಮೆಯಿಂದ ಒಂದ್ ಕಡೆ ಆಯೋಗ ರಚನೆ ಮಾಡಿದೀವಿ ಇನ್ನೊಂದ್ ಕಡೆ ನಮ್ದೇ ವೈಯಕ್ತಿಕವಾಗಿ ಏನ್ ಅನ್ಸುತ್ತೆ ಅಂದ್ರೆ ಇದು ಸರಿಯಾದ ಕ್ರಮ ಅಲ್ಲ ಸೊ ಇವೆಲ್ಲವನ್ನ ಯೋಚನೆ ಮಾಡಬೇಕು ಈಗ ನೀವು ಎರಡ್ ಸಾವಿರದ ಆರರಲ್ಲಿ ಇಂಗ್ಲಿಷ್ ನ ಒಂದು ಭಾಷೆಯನ್ನ ಕಲಿಸ್ತೀವಿ ಅಂತ ನಾವು ಜಾರಿಗೊಳಿಸಿದ್ವಿ ಕರ್ನಾಟಕದಲ್ಲಿ ಒಂದೇ ಕ್ಲಾಸ್ ಇಂದ ಆದ್ರೆ ಎರಡ್ ಸಾವಿರದ ಆರಲ್ಲಿ ಜಾರಿಯಾದಂತಹ ಆ ಒಂದು ನೀತಿಗೆ ಇಲ್ಲಿವರೆಗೂ ನಾವು ಇಂಗ್ಲಿಷ್ ಶಿಕ್ಷಕರನ್ನ ಕೊಡಕ್ಕಾಗಿಲ್ಲ ನೀವು ಕನಿಷ್ಠ ಇಂಗ್ಲಿಷ್ ಅನ್ನ ಒಂದು ಭಾಷೆಯನ್ನ ಕಲಿಸ್ಲಿಕ್ಕೆ ಬೇಕಾದ ಅರ್ಹ ಶಿಕ್ಷಕರನ್ನ ಕೊಡದೇ ಇದ್ರೆ ಹೇಗೆ ಕಲಿಸ್ತೀರಿ ನೀವು ಇಂಗ್ಲಿಷ್ ಮಾಧ್ಯಮ ಶುರು ಮಾಡೋದು ಅಂತ ಹೇಳುವಾಗ್ಲೇ ನಮ್ಗೆ ತಕ್ಷಣಕ್ಕೆ ಬರೋದು ಟೀಚರ್ಸ್ ಅನ್ನ ಹೆಂಗೆ ಟ್ರೈನ್ ಅಪ್ ಮಾಡ್ತೀರಿ ನೀವು ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದವರೇ ಟೀಚರ್ಗಳಾಗಿರ್ತಾರೆ ಸಾಮಾನ್ಯವಾಗಿ ಮತ್ತೆ ಕೆಲವರೆಲ್ಲ ನಿವೃತ್ತಿ ಅಂಚಲ್ಲಿ ಇರ್ತಾರೆ ಇವ್ರನ್ನೆಲ್ಲ ಹೆಂಗೆ ಟ್ರೈನ್ ಅಪ್ ಮಾಡ್ತಾರೆ ಸಪರೇಟ್ ಬೇರೆನೇ ಶಿಕ್ಷಕರನ್ನ ಮಾಧ್ಯಮ ಅಂದ ತಕ್ಷಣ ಒಂದು ಇಂಗ್ಲಿಷ್ ಅನ್ನೋ ಒಂದು ಭಾಷೆ ಅಂದ್ರೆ ಒಬ್ಬ ಇಂಗ್ಲಿಷ್ ಶಿಕ್ಷಕ ಮಾಧ್ಯಮ ಅಂದ ತಕ್ಷಣ ಕೆ ಪಿ ನಲ್ಲಿ ಏನ್ ನೋಡ್ತಿದೀವಿ ಅಂತ ಹೇಳಿದ್ರೆ ಮಾಧ್ಯಮ ಅನೌನ್ಸ್ ಮಾಡ್ಬಿಟ್ವಿ ಆಂಗ್ಲ ಮಾಧ್ಯಮದಲ್ಲಿ ವಿಷಯವನ್ನ ಕಲಿಸ್ಲಿಕ್ಕೆ ಶಿಕ್ಷಕರೇ ಇಲ್ಲ ಇಲ್ಲ ಈಗ ಯಾರು ಕಲಿಸ್ತಾ ಇದಾರೆ ಯಾರು ಈ ಹಿಂದೆ ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡ್ತಿದ್ರು ಹಾಗೆ ತಾವು ಹೇಳ್ದಾಗೆ ಈಗ ನಮ್ಮ ವ್ಯವಸ್ಥೆನಲ್ಲಿ ಸರ್ಕಾರಿ ಶಾಲಾ ವ್ಯವಸ್ಥೆನಲ್ಲಿ ನಲ್ಲಿ ಇರ್ತಕ್ಕಂಥವ್ರು ಬಹುತೇಕ ಶಿಕ್ಷಕರು ಕನ್ನಡ ಮಾಧ್ಯಮದಿಂದ ಬಂದವರು ಅವ್ರು ಯಾರು ಇಂಗ್ಲೀಷ್ ಒಂದು ಮಾಧ್ಯಮವನ್ನಾಗ್ಲಿ ಅಥವಾ ಇಂಗ್ಲಿಷ್ ಒಂದು ಬೋಧನಾ ವಿಷಯವನ್ನಾಗ್ಲಿ ತೆಗೆದುಕೊಂಡಿಲ್ಲ ಸೊ ಯಾಕಂದ್ರೆ ನೀವು ಇಂಗ್ಲಿಷ್ ನೀವು ಗಣಿತವನ್ನ ನೀವು ಇಂಗ್ಲಿಷ್ ನಲ್ಲಿ ಬೋಧಿಸಬೇಕು ಅಥವಾ ಇಂಗ್ಲಿಷ್ ಅಲ್ಲಿ ಏಳ್ಸ್ಬೇಕು ಕಲಿಸ್ಬೇಕು ಅಂದ್ರೆ ನೀವು ಬಿ ಎಡ್ ಹಂತದಲ್ಲಿ ನೀವು ಓದ್ತಕ್ಕಂತ ಮ್ಯಾಥ್ಸ್ ಮೆಥಡ್ ಏನಿದೆ ಅದನ್ನ ಇಂಗ್ಲಿಷ್ ಅಲ್ಲಿ ನೀವು ಕನ್ನಡ ಮಾಧ್ಯಮದಲ್ಲಿ ಕಲ್ತು ಇಲ್ಲಿ ಇಂಗ್ಲಿಷ್ ಅಲ್ಲಿ ಬೋಧಿಸ್ತೀವಿ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಕಷ್ಟ ಯಾಕಂದ್ರೆ ಆ ಕಾನ್ಸೆಪ್ಟ್ಸ್ ಇರ್ಬೋದು ಅಥವಾ ಅವೆಲ್ಲವೂ ಕೂಡ ತುಂಬಾ ಕಷ್ಟ ಆಗತ್ತೆ ಆ ತರದ ಸಿದ್ಧತೆ ಇಲ್ಲ ನಾವೀಗಾಗಲೇ ಒಂದ್ ರೀತಿನಲ್ಲಿ ಪೂರ್ವ ಪ್ರಾಥಮಿಕದಿಂದ ಹನ್ನೆರಡನೇ ತರಗತಿವರೆಗೂ ಏನೋ ಈ ಕರ್ನಾಟಕ ಪಬ್ಲಿಕ್ ಶಾಲೆನಲ್ಲಿ ಆಂಗ್ಲ ಮಾಧ್ಯಮ ಮಾಡಿದ್ರಿಂದ ಬಹುತೇಕ ಪೇರೆಂಟ್ಸು ಈ ಕಡೆ ನುಗ್ತಾ ಇದ್ದಾರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಆಗ್ತದೆ ಆ ಕನ್ನಡ ಮಾಧ್ಯಮದಲ್ಲಿ ದಿನೇ ದಿನೇ ಅದು ಮುಚ್ಚೋ ಸ್ಥಿತಿ ಬರ್ತಾ ಇದೆ ಅಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಗುಣಾತ್ಮಕತೆಯನ್ನ ಕೊಡದೇ ಇದ್ರೆ ನಾವು ಯಾವುದೇ ಮಾಧ್ಯಮ ಅದಿದ್ರೂ ಏನು ಪ್ರಯೋಜನ ಆಗಲ್ಲ ಈಗ ನೀವು ಇಂಗ್ಲಿಷ್ ಮಾಧ್ಯಮ ಮಾಡ್ಬೇಕಾದ್ರೂ ಅಷ್ಟು ದೊಡ್ಡ ಸಂಖ್ಯೆ ಕೆಲ ನಮಗೆ ಶಿಕ್ಷಕರು ಬೇಕಲ್ಲ ತರಬೇತಿ ಹೊಂದಿದ ಶಿಕ್ಷಕರು ಬೇಕು ಅವ್ರನ್ನ ನಾವು ನೇಮಕಾತಿ ಮಾಡ್ಕೋಬೇಕು ಹಾಗಾಗಿ ಇವೆಲ್ಲವನ್ನ ವೈಜ್ಞಾನಿಕ ತುಂಬಾ ಸವಾಲಿದೆ ಸರ್ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಹದಿನೈದು ವರ್ಷ ಹಿಂದೆನೆ ಈ ತರದ ಪ್ರಯೋಗಗಳು ಮಾಡಿದ್ದಾರೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ತೆಲಂಗಾಣದಲ್ಲಿ ಒಂದು ರೀತಿ ಈಗ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ನು ಕೂಡ ಯಾವುದು ಈಗ ಮುರಾರ್ಜಿ ಮತ್ತೆ ಕ್ರೈಸ್ ಅದೆಲ್ಲ ಬಹುತೇಕ ಆಂಗ್ಲ ಮಾಧ್ಯಮದಲ್ಲೇ ಇದೆ ಅಥವಾ ಕೇಂದ್ರ ಸರ್ಕಾರದ ಸಹಾಯ ತಗೊಂಡು ನಡೆಸ್ತಾ ನವೋದಯ ಶಾಲೆ ಅವೆಲ್ಲವೂ ಇದೆ ಈ ಪ್ರಶ್ನೆ ಏನಂದ್ರೆ ನಾನು ಹಾಗೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳ ತೆಲಂಗಾಣ ಮತ್ತು ಆಂಧ್ರ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅನ್ನೇ ಕ್ರೈಸ್ ಸಂಸ್ಥೆ ಸುಮಾರು ಒಂಬೈನೂರು ಚಿಲ್ಡ್ರೆ ಶಾಲೆಗಳನ್ನ ಇಡೀ ರಾಜ್ಯದಲ್ಲಿ ನಡೆಸುತ್ತೆ ಸೊ ಇಲ್ಲಿ ಪ್ರಶ್ನೆ ಏನಂದ್ರೆ ನಾವು ಈ ಭಾಷಾ ಮಾಧ್ಯಮ ಮತ್ತು ಭಾಷಾ ಕಲಿಕೆ ಅದ್ರ ಬಗ್ಗೆ ನಮ್ಗೊಂದು ಸ್ಪಷ್ಟತೆ ಇರ್ಬೇಕು ಭಾಷಾ ಮಾಧ್ಯಮ ಯಾವಾಗ್ಲೂ ಕೂಡ ಮಕ್ಕಳ ಮಾತೃ ಆಗಿದ್ರೆ ಅವರ ಸೃಜನಾತ್ಮಕತೆ ಅವರ ಒಂದು ಏನು ಆ ಒಂದು ವಿಷಯವನ್ನ ಗ್ರಹಿಸ್ತಕ್ಕಂಥ ರೀತಿ ಆ ವಿಷಯವನ್ನ ಅನ್ವಯಿಸ್ತಕ್ಕಂಥ ರೀತಿ ಆ ವಿಷಯದಲ್ಲಿ ಸಂಶೋಧನೆ ಮಾಡ್ತಕ್ಕಂಥ ರೀತಿ ಹೆಚ್ಚುತ್ತೆ ನೀವು ಆ ಮಗುವಿಗೆ ಗೊತ್ತಿಲ್ಲದ ಭಾಷೆನಲ್ಲಿ ನೀವು ಮಾಧ್ಯಮ ಮಾಡಿದ ತಕ್ಷಣ ಅಲ್ಲಿ ರೋಟ್ ಮೆಮೊರೈಸೇಷನ್ ಕಂಠಪಾಠ ಸ್ಟಾರ್ಟ್ ಆಗುತ್ತೆ ಕೇವಲ ಪರೀಕ್ಷೆಗೋಸ್ಕರ ಅವರು ಕಂಠಪಾಠ ಮಾಡ್ತಾರೆ ಅವರಿಗೆ ಯಾವುದೇ ಸೃಜನಾತ್ಮಕತೆ ಆಗ್ಲಿ ಅದೆಲ್ಲ ಇರಲ್ಲ ಇದು ಸಂಶೋಧನೆ ಮೂಲಕ ಈಗಾಗ್ಲೇ ಕಂಡು ಬಂದಿರೋದು ಸೊ ಸರ್ಕಾರ ಈ ವಿಷಯದಲ್ಲಿ ಮಕ್ಕಳ ಬಗ್ಗೆ ಮಕ್ಕಳ ಹಿತಾಸಕ್ತಿಯನ್ನ ಕಾಪಾಡೋದ್ರ ತೀರ್ಮಾನ ತೆಗೆದುಕೊಳ್ಳುವಾಗ ಇದನ್ನ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಹಾಗಾಗಿ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ಳೋದ್ ಏನಂತ ಹೇಳಿದ್ರೆ ನಿಮ್ಮ ಪ್ರಸ್ತಾವನೆಗಳೇನಿದಾವೆ ಏನ್ ಮಾಡಬೇಕು ಅಂತಿದ್ರಿ ಇದರಿಂದ ಯಾವ ತರದ ಒಂದು ಫಲಿತಾಂಶವನ್ನು ನೀವು ನಿರೀಕ್ಷೆ ಮಾಡ್ತೀರಿ ನೀವು ನಿಮ್ಮ ಉದ್ದೇಶ ಏನು ಅಂತಿಮವಾಗಿ ಅದನ್ನ ಸ್ವಲ್ಪ ಅಟ್ಲೀಸ್ಟ್ ಇದ್ರೆ ಅದಕ್ಕೆ ಎಲ್ಲರಿಂದ ಏನು ಒಂದು ರೀತಿಯ ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ಳಿ ಎಷ್ಟೊಂದು ಜನ ಶಿಕ್ಷಣದಲ್ಲಿ ಕೆಲಸ ಮಾಡ್ತಾರೆ ಅವರ ಅನುಭವಗಳಿದಾವೆ ಅಥವಾ ನೀವು ಮಾಡ್ತಿರೋ ತರ ಯಾವ್ದಾದ್ರು ರಾಜ್ಯಗಳು ಮಾಡಿದ್ರೆ ಬೇಕಾದ್ರೆ ಅದಕ್ಕೊಂದು ಏನಾಯ್ತು ಅಲ್ಲಿ ಫಲಿತಾಂಶ ನಿಜವಾಗ್ಲು ಅಲ್ಲಿ ಮಕ್ಕಳು ಇದ ಯಾಕಂದ್ರೆ ನಾವು ಏನ್ ಹೇಳ್ತಿದ್ದೇವೆ ಯಾರು ಮಾತೃಭಾಷೆ ಒಂದಿದ್ದು ಆಂಗ್ಲ ಮಾಧ್ಯಮಕ್ಕೆ ಸೇರ್ಕೋತಾರೆ ಈಗಿರ್ತಕ್ಕಂಥ ಅಧ್ಯಯನಗಳು ಏನ್ ಹೇಳುತ್ತೆ ಅಂದ್ರೆ ಅವರು ಒಂದು ಹತ್ತು ಹನ್ನೆರಡು ಮುಗಿಸುವಾಗ ಅವ್ರಿಗೆ ಈ ಕಡೆ ಕನ್ನಡನೂ ಸರಿಯಾಗಿ ಬರಲ್ಲ ಈ ಕಡೆ ಇಂಗ್ಲಿಷು ಸರಿಯಾಗಿ ಬರಲ್ಲ ಆಮೇಲೆ ಅದೇ ನಾವು ನಮ್ಮ ಕನ್ನಡ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡವನ್ನು ಸಹ ನಾವು ಸರಿಯಾಗಿ ಕನ್ನಡ ಮಾಧ್ಯಮದಲ್ಲೂ ಸಹ ಒಳ್ಳೆ ಶಿಕ್ಷಣ ಕೊಡ್ತಿಲ್ಲ ಅಂತ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಅಧ್ಯಯನ ಒಂದು ಬಂತು ಅದ್ರ ಪ್ರಕಾರ ಮೂರನೇ ಕ್ಲಾಸ್ ಮತ್ತು ಐದನೇ ಕ್ಲಾಸ್ನ ಮಕ್ಕಳ ಇದು ಮಟ್ಟ ಅದು ಇಳಿಕೆ ಆಗಿತ್ತು ಅಂತ ಅಂದರೆ ಮಗುವಿಗೆ ಕ್ಲಾಸಿನ ಪಠ್ಯವನ್ನ ಓದಕ್ ಬರಲ್ಲ ಅಂತ ಅಂದ್ರೆ ನಮ್ಮಲ್ಲಿ ಫೇಲ್ ಮಾಡಬಾರ್ದು ಅಂತ ಒಂದು ಒಂಬತ್ತನೇ ಕ್ಲಾಸ್ ತನಕ ಫೇಲ್ ಮಾಡಬಾರ್ದು ಅಂತ ಅದರಿಂದಾಗಿ ಆಮೇಲೆ ಸರಿಯಾದ ಎಜುಕೇಶನ್ ಕೊಡ್ತಾ ಇಲ್ಲ ಅಂತ ಹೇಳೋದು ಸ್ಪಷ್ಟ ಆಗಿದೆ ಬಹಳ ವರ್ಷಗಳಿಂದ ಅಂದ್ರೆ ಎಂಟು ಏಳನೇ ತರಗತಿಯಲ್ಲಿ ಮಕ್ಕಳಿಗೆ ಮೂರು ಅಥವಾ ಎರಡನೇ ತರಗತಿಯ ಟೆಸ್ಟ್ ಅನ್ನು ಕೂಡ ಸತ್ಯ ಅದಕ್ಕೆ ಮೂಲಭೂತವಾದಂತ ಕಾರಣ ಏನು ಮತ್ತೆ ಅಂದ್ರೆ ಶಿಕ್ಷಕರ ಕೊರತೆ ಈಗ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತೈದು ಸಾವಿರ ಶಿಕ್ಷಕರ ಹುದ್ದೆಗಳ ಖಾಲಿ ಇದಾವೆ ನಾವು ನೇಮಕ ಮಾಡ್ಕೊಳೋದು ಅತಿಥಿ ಶಿಕ್ಷಕರನ್ನ ಅವ್ರಿಗೆ ಮಾರ್ಚ್ ಆದ್ಮೇಲೆ ಏನಾಗುತ್ತೆ ಅಂತ ಅವ್ರಿಗೆ ಏನೋ ಒಂದ್ ರೀತಿ ಅತಂತ್ರ ಸ್ಥಿತಿ ಪರೀಕ್ಷೆ ನಲ್ಲಿ ಪಾಸ್ ಮಾಡೋ ಅನ್ನೋದ್ರ ಬಗ್ಗೆ ಒಂದು ತಪ್ಪು ಕಲ್ಪನೆ ಏನು ಅಂದ್ರೆ ನೀವು ಯಾವುದೇ ಒಂದು ಮಗುವನ್ನ ಒಂದು ವರ್ಷದಲ್ಲಿ ಶಾಲೆಯಲ್ಲಿ ಇಟ್ಕೋತೀರಿ ಅಂದ್ರೆ ಆ ಮಗುಗೆ ಕನಿಷ್ಠ ಕಲಿಸ್ಲಿಕ್ಕೆ ನಿಮ್ ಕೈ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಅದು ಮಗುವಿನ ಫೇಲ್ಯೂರ್ ಅಲ್ಲ ಆ ವ್ಯವಸ್ಥೆಯ ಫೇಲ್ಯೂರ್ ಅಥವಾ ಶಿಕ್ಷಕರ ಫೇಲ್ಯೂರ್ ಈಗ ನೋಡಿ ಒಬ್ಬ ಒಂದು ಮಗುವಿನ ಪ್ರಾಥಮಿಕ ಶಿಕ್ಷಣದಲ್ಲಿ ಸುಮಾರು ಇನ್ನೂರು ದಿನಗಳ ಶಾಲೆಯಲ್ಲಿ ಇರುತ್ತೆ ಮಗು ಎಲ್ಲಾ ರಾಜ್ಯಗಳನ್ನ ಕರೆದು ಮತ್ತೆ ಅವರಿಗೆ ಕಲಿಸ್ಲಿಕ್ಕೆ ಎಂಟ್ನೂರು ಕಲಿಕಾ ಗಂಟೆಗಳಿರುತ್ತೆ ಸೊ ಅಷ್ಟು ಅವಧಿನಲ್ಲಿ ನಾವು ಆ ಮಗು ಕನಿಷ್ಠ ನಲವತ್ತು ಅಂಕಗಳನ್ನ ಅಥವಾ ನಲವತ್ತು ಇದನ್ನ ಬೆಳಸಿಕ ಅಂದ್ರೆ ಅದರ ಹೊಣೆಗಾರಿಕೆಯನ್ನ ವ್ಯವಸ್ಥೆ ಬರಬೇಕು ಸಾಮೂಹಿಕ ಹೊಣೆಗಾರಿಕೆ ಯಾಕಂದ್ರೆ ಒಂದು ನಾರ್ಮಲ್ ಪ್ರಾಬೆಬಿಲಿಟಿ ಕರುವಂತಿದೆ ಅದೇನ್ ಹೇಳುತ್ತೆ ಅಂದ್ರೆ ಒಂದು ನೂರ್ ಮಕ್ಕಳನ್ನ ತೆಗೆದುಕೊಂಡ್ರೆ ನೀವು ಐದು ಬಾಳ ಬುದ್ಧಿವಂತರ ಇರ್ಬೋದು ಐದ್ ದಡ್ರಿರ್ಬೋದು ಇನ್ನ ತೊಂಬತ್ತು ಮಕ್ಕಳು ಸರಾಸರಿ ಇರ್ತಾರೆ ಅದ್ರ ಅರ್ಥ ಏನು ಆ ತೊಂಬತ್ತು ಮಕ್ಕಳು ಕಲ್ಸಿದ್ರೆ ಎಲ್ಲಾ ರೀತಿನಲ್ಲಿ ಚೆನ್ನಾಗಿ ಕಲಿಯೋ ಸಾಧ್ಯತೆ ಫೈಲ್ ಆಗ್ತಿರೋದು ಅವರ ಒಂದು ಕಲಿಲಿಕ್ಕೆ ಆಗದೆ ಇರೋ ಸ್ಥಿತಿಲಲ್ಲ ನಾವು ಕಲ್ಲಿಲಿ ಕಲಿಸ್ಲಿಕ್ಕೆ ಆಗದೆ ಇರೋ ಸ್ಥಿತಿಯನ್ನ ಮುಟ್ಟಿದ್ದೇವೆ ಆ ಇಡೀ ವ್ಯವಸ್ಥೆ ಇದನ್ನ ಆತ್ಮಾವಲೋಕನ ಮಾಡ್ಕೋಬೇಕು ನಮಗೆ ನೋಡಿ ಮೊನ್ನೆ ಮೂರು ಸಾರಿ ಐದು ಎಂಟು ಒಂಬತ್ತು ಹನ್ನೊಂದಕ್ಕೆಲ್ಲ ಪರೀಕ್ಷೆ ಮಾಡಿದ್ರು ನಾನೊಂದು ಪ್ರಶ್ನೆ ಕೇಳ್ದೆ ಅವ್ರಿಗೆ ಕಲಿಸದೆ ಪರೀಕ್ಷೆ ಮಾಡೋ ರಾಜ್ಯ ಯಾವ್ದಾನ ಇದ್ರೆ ಅದು ಬಹುಶಃ ಕರ್ನಾಟಕ ಅಂತ ನೀವು ಚೆನ್ನಾಗಿ ಕಲಿಸಿ ಈಗ ನೀವು ಹೊಟ್ಟೆಗೆ ಊಟ ಕೊಡದೆ ನಿನ್ ನಿಮೋಗ್ಲಮಿನ್ ಎಷ್ಟಿದೆ ನಿನ್ ತೂಕ ಎಷ್ಟಿದೆ ಅಂತ ನೋಡ್ರೆ ನೋಡೋ ಅವಶ್ಯಕತೆನೂ ಇಲ್ಲ ಯಾಕಂದ್ರೆ ನೀವು ಹೊಟ್ಟೆಗೆ ಊಟ ಕೊಟ್ಟಿಲ್ಲ ಇರೋದು ನಿಮ್ಗೆ ಚೆನ್ನಾಗಿ ಗೊತ್ತಿಲ್ಲ ಝೀರೋ ಟೀಚರ್ ಸ್ಕೂಲ್ಸ್ ಇದೆ ಈಗ ಹತ್ತಿರ ಕರ್ನಾಟಕದಲ್ಲಿ ಸುಮಾರು ಐದು ಸಾವಿರ ಚಿಲ್ಡ್ರೆ ಶಾಲೆಗಳಲ್ಲಿ ಒಬ್ಬನೇ ಶಿಕ್ಷಕ ಶಿಕ್ಷಕ ಅಂದ್ರೆ ಐದು ತರಗತಿಗಳು ಸುಮಾರು ಇಪ್ಪತ್ತು ವಿಷಯಗಳನ್ನ ಒಬ್ಬ ಕಲಿಸ್ಬೇಕು ಇದನ್ನೆಲ್ಲ ಸರಿ ಮಾಡದೆ ಮತ್ತೆ ಆಂಗ್ಲ ಮಾಧ್ಯಮ ಶುರು ಮಾಡಿ ಅದೇ ನಾನು ಅದೇ ಮುಖ್ಯವಾಗಿ ಪ್ರಶ್ನೆ ಏನಂದ್ರೆ ನೀವು ಸಮಗ್ರವಾಗಿ ನೋಡ್ತಾ ಇಲ್ಲ ನಾವು ನಾವೇನ್ ಮಾಡ್ತಿದ್ದೀವಿ ಆಂಗ್ಲ ಮಾಧ್ಯಮ ಮಾಡಿದ್ರೆ ಸರ್ಕಾರಿ ಶಾಲೆ ಉಳಿತವೆ ಅನ್ನೋ ಭಾವನೆ ಇದೆಯಲ್ಲ ಅದನ್ನ ಈ ರೀತಿನೂ ನೋಡ್ಬೋದು ಸರ್ಕಾರಿ ಶಾಲೆನಲ್ಲಿ ಚೆನ್ನಾಗಿ ಇಂಗ್ಲಿಷ್ ಕಲಿಸಿದ್ರೆ ಆಗ್ಲೂ ಸರ್ಕಾರಿ ಶಾಲೆ ಉಳಿತವೆ ಉಳಿತವೆ ಆ ಒಂದು ಭಾವನೆಯನ್ನ ನಾವು ಪೇರೆಂಟ್ಸ್ ಅಲ್ಲಿ ಮೂಡಿಸ್ಬೇಕು ಅದ್ರಿಗೇನಾಗ್ಬಿಟ್ಟಿದೆ ಸರ್ಕಾರಿ ಶಾಲೆಗಳ ಬಗ್ಗೆ ಜನರು ಭರವಸೆ ಕಳ್ಕೊಂಡಿದ್ರು ಈಗ ನಾವು ಮತ್ತೆ ಏನ್ ಮಾಡಬೇಕು ಆ ಭರವಸೆಯನ್ನ ಮೂಡಿಸ್ಬೇಕು ಈಗ ನಾವೆಲ್ಲ ಓದ್ ಬಂದಿದ್ದು ಸರ್ಕಾರಿ ಶಾಲೆಗಳಲ್ಲೇ ನಾವು ಅವಾಗ ಇಂಗ್ಲಿಷ್ ನ ಒಂದು ಭಾಷೆ ಆಗಿ ಕಲಸಿರೋದು ಸೊ ಅಲ್ಲಿ ಏನಾಗುತ್ತೆ ನಾವು ಈ ಕಪ್ ಕೆಲವು ತಪ್ಪುಗಳು ಏನಿರುತ್ತೆ ಅದನ್ನೇ ಯುನೆಸ್ಕೋ ಅಧ್ಯಯನಗಳು ಹೇಳೋದು ಯುನೆಸ್ಕೋ ಅಧ್ಯಯನ ಹೇಳುತ್ತೆ ಅಂದ್ರೆ ಏನ್ ತಂದೆ ತಾಯಿ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಇಂಗ್ಲಿಷ್ ಬರುತ್ತೆ ಅಂತ ಹೇಳಿದಾರೆ ಆ ಮಿಥ್ಯೆಯನ್ನ ಆ ತಪ್ಪನ್ನ ನಾವು ಅವರಿಂದ ಹೋಗ್ಲಾಡಿಸ್ಬೇಕು ಆ ರೀತಿಯಲ್ಲಿ ಅವರ ಜೊತೆ ನಾವು ಸಂವಾದಗಳನ್ನಾಗ್ಲಿ ಎಂಗೇಜ್ ಆಗಲಿ ಮಾಡಬೇಕು ಮತ್ತು ಅದೇ ಸಂದರ್ಭದಲ್ಲಿ ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲಸಿ ಆ ತಂದೆ ತಾಯಿಗೆ ಮಾತೃಭಾಷೆ ಮಾಧ್ಯಮ ಇಟ್ಕೊಂಡು ಇಂಗ್ಲೀಷನ್ನ ಚೆನ್ನಾಗಿ ಕಲಿಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ತೋರಿಸ್ಬೇಕು ತೋರಿಸ್ಬೇಕು ಹಾಗ ಅವರ ಭರವಸೆ ಜಾಸ್ತಿ ಆಗತ್ತೆ ಹಾಗಾಗಿ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಸಮಗ್ರವಾಗಿ ನೋಡೋ ಬದಲು ಈ ರೀತಿ ಅಂದ್ರೆ ಒಂದು ಘೋಷಣೆ ಮಾಡಿಬಿಡುತ್ತೆ ತರಾತುರಿಯ ನಿರ್ಧಾರಗಳು ಆಮೇಲೆ ಸಿ ಎಸ್ ಆರ್ ಫಂಡ್ ಅನ್ನೋದು ಸಸ್ಟೈನಬಲ್ ಅಲ್ಲ ಈ ವರ್ಷ ಏನು ನಾಳೆ ಏನು ಗೊತ್ತಿಲ್ಲ ಅನ್ನೋದು ಆದ್ರೆ ಸರ್ಕಾರ ಈ ಒಂದು ವಿದ್ಯಾಭ್ಯಾಸಕ್ಕೆ ಹಣ ಕೊಡೋದು ಒಂದು ಒಂದು ಗ್ಯಾರಂಟಿ ಇಟ್ಕೋಬಹುದು ನಾವು ಮುಂದಿನ ಹತ್ತು ವರ್ಷಗಳಲ್ಲಿ ಅವ್ರಿಷ್ಟ ಈಗ ಒಂದು ಯೋಜನೆ ತಯಾರು ಮಾಡ್ಬೇಕು ಮುಂದಿನ ಹತ್ತು ವರ್ಷಗಳಲ್ಲಿ ನಾನು ರಾಜ್ಯದಲ್ಲಿ ಸಾರ್ವಜನಿಕ ಶಿಕ್ಷಣವನ್ನು ಬಲಿಷ್ಠ ಮಾಡಬೇಕಂದ್ರೆ ನನ್ನ ಅಂದಾಜು ವೆಚ್ಚ ಇಷ್ಟಿದೆ ಈ ವರ್ಷದಲ್ಲಿ ಇಷ್ಟು ಆ ತರದ ಒಂದು ವ್ಯವಸ್ಥಿತವಾದಂತ ಯೋಜನೆಗಳೇ ನಮ್ಮಲ್ಲಿ ಇಲ್ಲ ನಾವೇನ್ ಮಾಡ್ತೀವಿ ಆ ಆ ವರ್ಷಕ್ಕೆ ಏನೋ ಒಂದು ಮಾಡ್ತೇವೆ ಮುಂದಿನ ವರ್ಷ ಏನಾಗುತ್ತೆ ಈಗ ನೋಡಿ ಡಿಪಿಪಿ ಬಂತು ಮತ್ತೆ ಸರ್ವ ಶಿಕ್ಷಣ ಬಂತು ಈ ಎಲ್ಲಾ ಯೋಜನೆಗಳು ಬಂದೋದ್ರು ಕೂಡ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಮಾತ್ರ ಹಾಗೇ ಇದೆ ಈಗ ನೋಡಿ ಕಳೆದ ನೀವು ಮೂರ್ನಾಲ್ಕು ವರ್ಷದ ಇದನ್ನ ಅಂಕಿಅಂಶಗಳನ್ನ ತೆಗೆದುಕೊಂಡ್ರೆ ಹತ್ತತ್ರ ಒಂದ್ ಸಾವಿರ ಶಾಲೆ ಅಂದ್ರೆ ಇದು ಏನನ್ನ ಸೂಚಿಸುತ್ತೆ ನಾವು ನಿಜವಾಗ್ಲು ಯಾವ ಮೂಲ ಸಮಸ್ಯೆಯನ್ನ ನೋಡಿ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಹಿಡೀಬೇಕು ಅದ್ರ ಬದಲು ನಾವೊಂದು ನೀಜರ್ ರಿಯಾಕ್ಷನ್ಸ್ ಏನೋ ಬಂತು ಅದಕ್ಕೊಂದು ಪ್ರತಿಕ್ರಿಯೆ ಈ ಪ್ರತಿಕ್ರಿಯೆ ಕೊಡುವ ಕೆಲಸ ನಿಲ್ಬೇಕು ನಿಲ್ಬೇಕು ಒಂದು ದೀರ್ಘಕಾಲದಲ್ಲಿ ನಾನು ಒಂದು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಆಮೇಲೆ ಬೆಂಚ್ ಮಾರ್ಕ್ ಇದೆ ನಮ್ಗೆ ಈಗ ಇವತ್ತು ಕೂಡ ಭಾರತದಲ್ಲಿ ಅತ್ಯುತ್ತಮ ಶಾಲೆಗಳು ಯಾವುದು ಅಂತ ಯಾರನ್ನ ಕೇಳಿದ್ರೆ ಕೇಂದ್ರ ಸರ್ಕಾರ ನೀಡಿ ಕೇಂದ್ರೀಯ ವಿದ್ಯಾಲಯಗಳು ಮತ್ತು ಅವರೇ ನಮಗೆ ಅನುದಾನ ಕೊಟ್ಟು ನಡೆಸ್ತಾ ಇರ್ತಕ್ಕಂಥ ನವೋದಯ ಶಾಲೆಗಳು ಸೊ ಅವು ಉತ್ತಮ ಶಾಲೆಗಳು ಅನ್ನೋದಾದ್ರೆ ಅದು ಒಪ್ಪೋದಾದ್ರೆ ಯಾಕೆ ನಮ್ಮ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಆ ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿಸಬಾರ್ದು ಅನ್ನೋ ಯೋಚನೆಯಲ್ಲೇ ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದಾಗ ಒಂದು ಪಂಚಾಯತಿಯನ್ನ ದತ್ತು ತಗೊಂಡು ಇಪ್ಪತ್ತಾರು ಶಾಲೆಗಳಲ್ಲಿ ನೇರ ಕೆಲಸ ಮಾಡ್ತಾ ಇದ್ದೆ ಅವಾಗ ನಾನು ನನ್ನ ಅಧ್ಯಯನದಿಂದ ಕಂಡುಕೊಂಡ ಅಂಶ ಏನಂದ್ರೆ ಪ್ರತಿ ಊರಲ್ಲಿ ಒಂದು ಎಚ್ ಇರೋ ಬದಲು ಆ ಊರುಗಳಲ್ಲಿ ನಾವು ನಾಲ್ಕನೇ ತರಗತಿವರೆಗೆ ಸೀಮಿತಗೊಳಿಸಿಕೊಂಡು ಪೂರ್ವ ಪ್ರಾಥಮಿಕ ಅದನ್ನ ಒಳ ಮಾಡ್ಕೊಂಡ್ರೆ ಅವಾಗ ಒಂದು ಬುನಾದಿ ಪ್ರಾಥಮಿಕ ಶಿಕ್ಷಣ ಹಳ್ಳಿಲೆ ಸಿಗುತ್ತೆ ಮಗುಗೆ ನಾಲ್ಕನೇ ತರಗತಿವರೆಗೆ ಆ ನಂತರ ಮಗು ಐದನೇ ತರಗತಿವರೆಗೆ ಆ ಪಂಚಾಯಿತಿಯ ಕೇಂದ್ರ ಸ್ಥಳದಲ್ಲೋ ಅಥವಾ ಎಲ್ಲಿ ಉತ್ತಮವಾದಂತ ಅಲ್ಲಿ ಸೇರಿದ್ರೆ ಐದು ವರ್ಷಕ್ಕೆ ಆ ಮಗು ಅಲ್ಲಿ ಹೋದ್ರೆ ಹನ್ನೆರಡನೇ ತರಗತಿವರೆಗೂ ಆ ಮಗು ಯಾವ್ದೇ ರೀತಿಯ ವಿದ್ಯಾಭ್ಯಾಸದ ತೊಂದರೆ ಆಗಬಾರ್ದು ಆಮೇಲೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿದ್ರೆ ಆ ಶಾಲೆ ಡೇ ಸ್ಕೂಲು ಇರ್ಬೇಕು ರೆಸಿಡೆನ್ಶಿಯಲ್ ಸ್ಕೂಲು ಇರ್ಬೇಕು ಯಾರ್ಗ್ ಬೇಕೋ ಆ ಮಕ್ಳು ಅಲ್ಲೇ ಉಳ್ಕೋತಾರೆ ಆಮೇಲೆ ನಮ್ಮಲ್ಲಿ ಮೈಗ್ರೇಷನ್ ಪ್ರಾಬ್ಲಮ್ ದೊಡ್ಡದಾಗಿದೆ ಆ ಮೈಗ್ರೇಷನ್ ಪ್ರಾಬ್ಲಮ್ ಬರುವಾಗ ಮಕ್ಕಳು ತಂದೆ ತಾಯಿ ಜೊತೆ ವಲಸೆ ಹೋಗೋ ಬದಲು ಸ್ಕೂಲ್ ಟೆಂಟ್ ಸ್ಕೂಲ್ ಇತ್ತು ಮೊಬೈಲ್ ಸ್ಕೂಲ್ ಇತ್ತು ಅವೆಲ್ಲವೂ ಇದಾವೆ ಅದೇ ಅದ್ ಯಾವ್ದು ಈ ಸಮಸ್ಯೆ ಈಗ ನೋಡಿ ತಂದೆ ತಾಯಿ ವಲಸೆ ಹೋಗ್ತಾರೆ ಅಂದ್ರೆ ಮಕ್ಳ್ಯಾಕ ಅವ್ರ ಜೊತೆ ಹೋಗ್ಬೇಕು ರೆಸಿಡೆನ್ಶಿಯಲ್ ಸ್ಕೂಲ್ ಇದ್ರೆ ಅವ್ರ ಸೇರ್ಕೋತಾರೆ ಹನ್ನೆರಡನೇ ತರಗತಿವರೆಗೂ ಮಗುಗೇನು ತೊಂದರೆ ಇಲ್ಲ ತಂದೆ ತಾಯಿ ಅನಿವಾರ್ಯವಾಗಿ ಹೋಗ್ಲೇಬೇಕು ಯಾಕೆಂದ್ರೆ ಅವ್ರಿಗೆ ದುಡಿಮೆ ಜೀವನ ಈ ರೀತಿ ಒಂದು ದೀರ್ಘ ಕಾಲದ ಸಾರ್ವಜನಿಕ ಶಿಕ್ಷಣ ನಾನು ಈಗ ಯಾವಾಗ್ಲೂ ಹೇಳೋದೇನಂದ್ರೆ ನೀವು ಬಲಿಷ್ಠವಾದ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ಕಟ್ಕೊಳ್ಳದೇ ಇದ್ರೆ ನಮ್ಮ ಸಾಂವಿಧಾನಿಕ ಮೌಲ್ಯಗಳೇನಿದಾವೆ ಅದನ್ನ ಖಂಡಿತ ಜಾರಿ ತರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಈ ಭಾತೃತ್ವ ಅಥವಾ ಒಂದು ತಾರತಮ್ಯ ರಹಿತ ವ್ಯವಸ್ಥೆ ಇವೆಲ್ಲ ಜಾರಿಗೆ ಬರೋದು ಸರ್ಕಾರಿ ಶಿಕ್ಷಣ ಅವು ಒಟ್ಟಿಗೆ ಊಟ ಮಾಡ್ಬೇಕು ಒಟ್ಟಿಗೆ ಆಟ ಆಡ್ಬೇಕು ಸ್ವಲ್ಪ ಕಿತ್ತಾಡ್ಬೇಕು ಎಲ್ಲಾ ಅಲ್ಲಿಂದ ಬರುತ್ತೆ ನಾವ್ ಅದನ್ನೇ ಕಟ್ಕೊಡ್ದೆ ಈಗ ಏನ್ ಮಾಡ್ತಿದೀವಿ ಖಾಸಗಿ ಶಾಲೆಗಳನ್ನ ತೆಗೆದು ಒಂಥರ ಆ ಮಾಡ್ತೀವಿ ಶಾಂತಿಯುತ ಸಹಬಾಳ್ವೆ ಅವೆಲ್ಲ ಒಂಥರ ಕನಸಿನ ಸರ್ಕಾರಿ ಸರ್ಕಾರ ಕೂಡ ಬೇಕಾಬಿಟ್ಟಿ ಖಾಸಗಿ ಶಾಲೆಗಳನ್ನ ತೆರಳಲಿಕ್ಕೆ ಅವಕಾಶ ಕೊಟ್ಟದ್ರಿಂದ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಒಳ್ಳೆ ಸರ್ಕಾರಿ ಶಾಲೆಗಳಿವೆ ತುಂಬಾ ಮಕ್ಕಳು ಬರ್ತಾರೆ ಆದ್ರೆ ಅಲ್ಲೊಂದು ಪ್ರೈವೇಟ್ ಸ್ಕೂಲ್ ಆದ ತಕ್ಷಣ ಪೇರೆಂಟ್ಸ್ ಅಲ್ಲಿ ಕಳ್ಸ ಈಗ ನೀವು ಒಂದ್ ರೀತಿನಲ್ಲಿ ಈ ಸಂವಿಧಾನದ ಮೌಲ್ಯ ಅಥವಾ ನೀತಿ ನಿಯಮಗಳನ್ನ ಜಾರಿ ಮಾಡೋದನ್ನ ಸೂಕ್ಷ್ಮವಾಗಿ ಸರ್ಕಾರಿ ಶಾಲೆ ಇದ್ದಾಗ ಪರಿಶೀಲಿಸಿದ್ರೆ ಅತಿ ಹೆಚ್ಚು ಕಾನೂನನ್ನ ಉಲ್ಲಂಘಿಸೋದು ಸರ್ಕಾರ ಯಾಕಂದ್ರೆ ಈಗ ಆಗ್ಲೆಲ್ಲ ಒಂದ್ ಸರ್ಕಾರಿ ಶಾಲೆ ಇದೆ ಅದ್ರ ಪಕ್ಕದಲ್ಲೇ ನೀವು ಖಾಸಗಿ ಶಾಲೆ ಕೊಟ್ರೆ ಮಕ್ಕಳು ಅವನು ಎಲ್ಲಾ ರೀತಿಯ ಬಣ್ಣದ ಮಾತುಗಳನ್ನ ಆಡ್ತಾನೆ ಮನೆಗೆ ಬಸ್ ಕಳಿಸ್ತಾನೆ ಕಳಿಸ್ತಾರೆ ಮತ್ತೆ ನಾನು ಹಾಗೆ ಮಾಡ್ತೇನೆ ಚಂದ್ರಲೋಕ ಕಳ್ಸ್ತೇನೆ ಅಂತ ಸೊ ಆ ರೀತಿನಲ್ಲಿ ಸರ್ಕಾರಿ ಶಾಲೆ ಕ್ರಮೇಣವಾಗಿ ಮುಚ್ಚುತ್ತೆ ನೀತಿಯನ್ನ ಕೊಡುವಾಗ ಇಲ್ಲ ಸ್ಪಷ್ಟವಾಗಿದೆ ಇಲ್ಲ ಈಗಾಗಲೇ ಶಾಲೆ ಇದೆ ಇದನ್ನ ಗಟ್ಟಿ ಮಾಡ್ತೀನಿ ಇದ್ರಲ್ಲಿರೋ ಕೊರತೆ ನೀಗಿಸ್ತೀನಿ ಅದನ್ನೇ ನಾನು ಉತ್ತಮಗೊಳಿಸ್ತೀನಿ ಅಂತ ಹೇಳ್ಬೇಕೆ ಹೊರತು ಮತ್ತೆ ಹೌದು ಆ ರೀತಿಯಲ್ಲಿ ಬಹಳ ಒಂದ್ ರೀತಿ ಖಾಸಗೀಕರಣಕ್ಕೆ ಸರ್ಕಾರನೇ ಕಾರಣ ಕಾರಣ ಒಂದ್ ರೀತಿನಲ್ಲಿ ಯಾಕೆಂದ್ರೆ ಏನು ಎಷ್ಟು ಶಾಲೆಗಳನ್ನ ನೀವು ಇದು ಈ ಎಲ್ಲಾ ಶಾಲೆಗಳು ಹೆಚ್ಚಾಗಿರೋದು ಕಳೆದ ಒಂದೂವರೆ ಎರಡು ದಶಕದಲ್ಲಿ ಅಷ್ಟೇ ಹಿಂದೆ ನೀವು ಹಳ್ಳಿಗಳಲ್ಲೂ ನೀವು ಸೆವೆಂಟೀಸ್ ಏಟೀಸ್ ಅಲ್ಲಿ ಏನೋ ಒಂದು ಸಾರ್ವಜನಿಕ ಸರ್ಕಾರಿ ಶಾಲೆ ಇತ್ತು ಅದು ಬೈ ಡಿಫಾಲ್ಟ್ ಕಾಮನ್ ಸ್ಕೂಲ್ ಸಿಸ್ಟಮ್ ಆಗಿತ್ತು ಅಂದ್ರೆ ಆ ಊರಲ್ಲಿರೋ ಸ್ಥಿತಿವಂತ ಇರಬಹುದು ಯಾರೇ ಇದ್ರು ಎಲ್ಲಾ ಮಕ್ಕಳು ಆ ಶಾಲೆಗೆ ಹೋಗ್ತಾ ಇದ್ರು ಈಗ ನಾವೆಲ್ಲ ಓದುವಾಗ ಆ ಎಮ್ ಎಲ್ ಎಲ್ಲ ಸೊ ಅದು ಇದ್ದಿದ್ ಸಾಧ್ಯ ಆಗಿತ್ತು ಅನ್ನೋದಾದ್ರೆ ಮತ್ತೆ ನಾವು ಯಾಕೆ ಅದನ್ನ ಆಗ್ತಾ ಇಲ್ಲ ಅದೇ ಕೊಠಾರಿ ಆಯೋಗದ ರೆಕಮೆಂಡೇಶನ್ ನೀವೊಂದು ಸಮಾನ ಶಾಲೆಯನ್ನ ನೈಬರ್ಹುಡ್ ಅಲ್ಲಿ ಕೊಟ್ರೆ ಯಾವುದೇ ತಂದೆ ತಾಯಿಗೆ ಅವ್ರ ಮಕ್ಕಳನ್ನ ಖಾಸಗಿ ಶಾಲೆ ಕಳಿಸೋ ಪ್ರಮೇಯ ಬರೋದು ಅದು ಒಂದ್ ರೀತಿನಲ್ಲಿ ವಿಶೇಷವಾಗಿ ಮಕ್ಕಳನ್ನ ಏನೋ ಸಾರ್ವಜನಿಕ ಶಾಲೆಗೆ ಕರೆಯೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ ಬಹಳ ಡೆಲ್ಲಿ ಉದಾಹರಣೆಯಲ್ಲಿ ಮುಖ್ಯವಾಗಿ ತಗೋಬೇಕಾದಂತ ಅಂಶ ಏನಂದ್ರೆ ಅವರು ತಮ್ಮ ಆಯವ್ಯಯದಲ್ಲಿ ಇಪ್ಪತ್ನಾಲ್ಕ ಪರ್ಸೆಂಟ್ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ನಾವು ಕರ್ನಾಟಕದಲ್ಲಿ ಖರ್ಚು ಮಾಡ್ತಿರೋದು ಇನ್ನೂ ಹನ್ನೊಂದು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಮೇಲೆ ಹೋಗಿಲ್ಲ ನಾವು ಇಪ್ಪತ್ನಾಲ್ಕರ್ಟ್ ಅಫ್ಕೋರ್ಸ್ ಡೆಲ್ಲಿದ್ ಒಂದು ಏನಂತ ಹೇಳಿದ್ರೆ ಅಲ್ಲಿ ಶಾಲೆಗಳ ಸಂಖ್ಯೆ ಬಹಳ ಕಡಿಮೆ ಅಲ್ಲಿ ಏನು ಒಂದ್ ಸಾವಿರದ ಇನ್ನೂರ ನಮ್ಮಲ್ಲಿ ನಲ್ವತ್ತ ಮೂರ್ ಸಾವಿರದ ಆರ್ನೂರ ಇಪ್ಪತ್ಮೂರು ಶಾಲೆಗಳು ಸೊ ಅದ ಆದ್ರೆ ತೋರ್ಸುತ್ತೆ ಅಂದ್ರೆ ಸರ್ಕಾರ ಇದ್ರೆ ನಾವ್ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಸೊ ಈ ವಿಚಾರದಲ್ಲಿ ಸಮಾಲೋಚನೆ ಆಗದೆ ಬಹುಶಃ ಆತನದ ತೀರ್ಮಾನಗಳನ್ನ ತೆಗೆದುಕೊಂಡ್ರೆ ಆಮೇಲೆ ಈಗಾಗ್ಲೆ ಮಾಧ್ಯಮದ ಬಗ್ಗೆ ಭಾಷೆಯ ಬಗ್ಗೆ ಏನ್ ಸಂಶೋಧನೆಗಳಾಗಿದ್ದಾವೆ ಆದ್ರೆ ಬಗ್ಗೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿ ಅವ್ರ ತಪ್ಪಿನಿಂದ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ತಿಳುವಳಿಕೆ ಮೂಡಿಸೋ ಕೆಲಸ ಮಾಡ್ಬೇಕಲ್ಲ ಅದನ್ನೇ ಇಲ್ಲಿ ಮಾಡಿದ ಮಾಡಿದ ಹೇಳ್ತಿದ್ದೇನೆ ನೀವು ಸರ್ಕಾರಿ ಶಾಲೆಗಳನ್ನ ಗಟ್ಟಿ ಮಾಡ್ಬಿಡಿ ನಾವು ಖಾಸಗೀಕರಣವನ್ನ ಏನು ಮಾಡೋದ್ ಬೇಕಾಗೇ ಇಲ್ಲ ತಾನೇ ಅದು ಮುಚ್ಕೊಂಡು ಹೋಗುತ್ತೆ ಸೊ ಅದನ್ನ ನಾವು ಮಾಡ್ತಾ ಇಲ್ಲ ಸೊ ಹಾಗಾಗಿ ಇನ್ನೊಂದು ಈಗ ಅಂಗನವಾಡಿಯಲ್ಲಿ ಇದು ಇದು ಎಷ್ಟು ಏನಾಗುತ್ತೆ ನೀವು ಯಾವುದೇ ಒಂದು ನೀತಿ ತೀರ್ಮಾನ ಮಾಡಿದ್ರೆ ಅದು ಸಾರ್ವತ್ರಿಕವಾಗಿರ್ಬೇಕು ಸಾರ್ವತ್ರಿಕವಾಗಿ ಅನಾರೋಗ್ಯಕರ ಸ್ಪರ್ಧೆ ಬರುತ್ತೆ ನಾವೀಗ ಖಾಸಗಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಅನ್ನ ನೀವು ರದ್ದು ಮಾಡ್ತೀರಾ ಮಾಡಲ್ಲ ಅಥವಾ ಸ್ವತಂತ್ರವಾಗಿ ನಡೀತಾವಲ್ಲ ಯಾವ್ದು ಈಜಿ ಕಿಡ್ ಜೊ ಏನೇನೋ ನೂರ ಇದಾವೆ ಅವೆಲ್ಲ ಹಾಗೆ ಮುಂದುವರ್ಕೊಂಡು ಹೋಗ್ತವೆ ನಾವು ಮಾತ್ರ ಅಂಗನವಾಡಿನಲ್ಲಿ ಪೂರ್ವ ಪ್ರಾಥಮಿಕ ಿ ಅಂತಕ್ಕಂಥದ್ದು ಎಷ್ಟ್ರ ಮಟ್ಟಿಗೆ ನಿಜವಾಗ್ಲು ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಅದು ಸಹಾಯ ಆಗತ್ತೆ ಅನ್ನೋ ಅಂಶವನ್ನ ನೋಡ್ಬೇಕು ಮತ್ತೆ ಯಾವಾಗ್ಲೂ ಕೂಡ ಮಕ್ಕಳ ವಿಷಯದಲ್ಲಿ ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆ ಇದೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅದು ಬಹಳ ಸ್ಪಷ್ಟವಾಗಿ ಏನ್ ಹೇಳುತ್ತೆ ಅಂದ್ರೆ ನೀವು ಮಕ್ಕಳಿಗೆ ಸಂಬಂಧಪಟ್ಟಂತ ಶಿಕ್ಷಣ ಆರೋಗ್ಯ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಳುವಾಗ ಮಗುವೇ ಕೇಂದ್ರ ಬಿಂದು ಮಗುವನ್ನ ಕೇಂದ್ರಬಿಂದುವಾಗಿ ಇಟ್ಕೊಂಡು ನೋಡ್ಬೇಕು ಬೇರೆಲ್ಲ ಸಮಸ್ಯೆಗಳನ್ನ ನೀವು ಬಗೆಹರಿಸಿ ನಮ್ದು ಪ್ರಾಬ್ಲಮ್ ಇಲ್ಲ ಆದ್ರೆ ಮಗುಗ ಅದ್ರಿಂದ ಒಳ್ಳದಾಗುತ್ತೆ ಅದರಿಂದ ಸರ್ಕಾರಿ ಈಗ ನೋಡಿ ನಮಗೆ ಕರ್ನಾಟಕದಲ್ಲಿ ಲಭ್ಯ ಇರುವ ಅಂಕಿಅಂಶಗಳ ಪ್ರಕಾರ ಎಲ್ಲೆಲ್ಲಿ ಎಸ್ ಡಿ ಎಂ ಸಿಗಳು ಸಮುದಾಯಗಳು ಸರ್ಕಾರಿ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ತೆಗೆದ್ರು ಆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ ಈಗ ಇವರೇ ಸಿನಲ್ಲಿ ಪೂರ್ವ ಪ್ರಾಥಮಿಕ ಮಾಡಿದ್ದಾರೆ ಅಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗೆ ಇವತ್ತು ಮೂವತ್ತಂತ ಲಿಮಿಟ್ ಹಾಕಿದ್ದಾರೆ ಅಲ್ಲಿ ಮೂವತ್ ಆದ್ಮೇಲೆ ಸುಮಾರು ನೂರಾರು ಮಕ್ಕಳು ಬಂದು ಆ ಇಡೀ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ಗಟ್ಟಿ ಆಗುತ್ತೆ ಅಂದ್ರೆ ನಾವು ಮಾಡೋದ್ ಬಿಟ್ಬಿಟ್ಟು ಮತ್ತೆ ನಮ್ಮ ತೀರ್ಮಾನಗಳನ್ನ ಬದಲಾಯಿಸ್ತೇವೆ ಮತ್ತೆ ಅದೇ ಅದೇ ತಪ್ಪು ಈಗ ಶಿಕ್ಷಣ ನೀತಿ ನೀವು ಮಾಡಿದಿರಿ ಅದ್ರಲ್ಲಿ ಆ ಎಲ್ಲಾ ಅಂಶಗಳನ್ನ ನೋಡ್ತಿದಾರೆ ಒಂದ್ ಸ್ವಲ್ಪ ನಿಧಾನ ಮಾಡಿ ನೋಡೋಣ ಅಕಸ್ಮಾತ್ ಅವ್ರು ಏನ್ ಹೇಳ್ತಾರೋ ಸರಿ ತಪ್ಪಾ ಆಮೇಲೆ ವಿಮರ್ಶೆ ಬಟ್ ಅದನ್ನ ವೇಟ್ ಮಾಡಕ್ಕೂ ನಮಗೆ ತಾಳ್ಮೆ ಇಲ್ಲ ನಾವು ಒಂದ್ ಕಡೆ ಇದನ್ನ ಹೇಳ್ತೇವೆ ಇನ್ನೊಂದ್ ಕಡೆ ಘೋಷಣೆ ಮಾಡ್ತೇವೆ ಅಂಗನವಾಡಿ ಎಲ್ ಕೆಜಿ ಯುಕೆಜಿ ಸ್ಟಾರ್ಟ್ ಮಾಡೋದಂದ್ರೆ ಅಂಗನವಾಡಿಗೆ ಇನ್ಫ್ರಾಸ್ಟ್ರಕ್ಚರ್ಚರ್ ಈಗ ನೀವು ಪೂರ್ವ ಪ್ರಾಥಮಿಕ ನೀವು ಎಲ್ ಕೆ ಜಿ ಯು ಕೆಜಿ ಅಂತಾನೆ ಮಾಡೋದಾದ್ರೆ ಯಾಕಂದ್ರೆ ಬಸ್ಸಿಂಗ್ ವರ್ಡ್ ಇವತ್ತು ಎಲ್ ಕೆಜಿ ಯು ಅಂತ ನೀವು ಮಾಡೋದಾದ್ರೆ ಕನಿಷ್ಠ ಅಂಗನವಾಡಿನಲ್ಲಿ ಎರಡು ಕೊಠಡಿ ಬೇಕು ಮತ್ತೆ ಅದಕ್ಕೆ ನೂರಿತ ಶಿಕ್ಷಕರು ಬೇಕು ಶಿಕ್ಷಕರು ಬೇಕು ಅದಕ್ಕೆ ಬೇಕಾದಂತಹ ಪಾಠೋಪಕರಣ ಬೇಕು ಪೀಠೋಪಕರಣ ಬೇಕು ಅದೆಲ್ಲ ಎಲ್ಲಿ ಅದಕ್ಕೆ ಎಲ್ಲಿ ನಾವ್ ಹಣ ತೆಗೆದಿಟ್ಟಿದ್ದೇವೆ ಎಲ್ಲಿ ಹಣವನ್ನು ಹೊಂಚಿದ್ದೇವೆ ಅದಕ್ಕೆ ಹಂತ ಹಂತವಾಗಿ ಮಾಡೋದಾದ್ರು ನಲವತ್ ಮೂರು ಸಾವಿರ ಸರ್ಕಾರಿ ಶಾಲೆಗಳಿರೋ ಕಡೆ ಅದನ್ನ ಹಂತ ಹಂತವಾಗಿ ನಾವು ಮಾಡ್ತೀವಿ ಅಂದ್ರೂ ನಮ್ಮ ನಮ್ಮ ಸಂಪನ್ಮೂಲ ಏನು ಎಲ್ಲಿ ಇಟ್ಟಿದ್ದೇವೆ ಯಾವ ಯಾವ ರೀತಿಯಲ್ಲಿ ಅವ್ರ ಟ್ರೈನಿಂಗ್ ಅವೆಲ್ಲವನ್ನ ಅಧ್ಯಯನ ಮಾಡ್ಬೇಕಲ್ಲ ನಾವು ಅಧ್ಯಯನ ಮಾಡಿದೆ ನಾನು ಅದಕ್ಕೆ ಏನ್ ಹೇಳಿದ್ದೆ ಅಂಗನವಾಡಿಗಳು ಉಳಿಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದ್ರೆ ಒಂದು ಯೋಜನೆ ಸೂಕ್ತವಾದದ್ದು ಅಂಗನವಾಡಿಗಳನ್ನ ಶಿಶು ಪಾಲನಾಗಳನ್ನ ಮಾಡೋಣ ನಾಲ್ಕನೇ ವಯಸ್ಸಿನವರೆಗೆ ಮಕ್ಕಳು ಅಲ್ಲಿ ಇರ್ಲಿ ಅಲ್ಲಿ ಇರ್ಲಿ ಮತ್ತು ಅಂಗನವಾಡಿ ಅವರಿಗೆ ಬೇರೆ ಐದು ಸೇವೆಗಳು ಏನು ವ್ಯಾಕ್ಸಿನೇಷನ್ ಇರ್ಬೋದು ಆರೋಗ್ಯ ಅಥವಾ ಬಾಣಂತಿ ಹೆಣ್ಮಕ್ಳಿಗೆ ಇದೆಲ್ಲ ಕೊಡ್ತಕ್ಕಂಥದ್ದು ಅದನ್ನ ಅವರು ಪೂರ್ಣ ಪ್ರಮಾಣದಲ್ಲಿ ಮಾಡ್ಲಿಕ್ಕೂ ಅದು ಸಹಾಯ ಆಗುತ್ತೆ ಐದು ಮತ್ತು ಆರನೇ ವಯಸ್ಸಿನ ಮಕ್ಕಳನ್ನು ಮಾತ್ರ ಪೂರ್ವ ಪ್ರಾಥಮಿಕ ಶಿಕ್ಷಣದ ಭಾಗವಾಗಿ ಇಲ್ಲಿ ತೆಗೆದುಕೊಂಡ್ರೆ ಅವಾಗ ನಮ್ಮ ಅಂಗನವಾಡಿಗಳು ಸದೃಢ ಆಗುತ್ತೆ ಮತ್ತೆ ಇದು ಮತ್ತು ಅಂಗನವಾಡಿನಲ್ಲಿ ಏನು ಶಿಕ್ಷಕರಿದ್ದಾರೆ ನರ್ಸರಿ ಟೀಚರ್ ಟ್ರೈನಿಂಗ್ ಮಾಡಿದ್ರೆ ಅಥವಾ ಪಿ ಆಗಿದ್ರೆ ಡಿಗ್ರಿ ಆಗಿದ್ರೆ ಅಥವಾ ಸ್ನಾತಕೋತ್ತರ ಪದವಿ ಆಗಿದ್ರೆ ಅವ್ರ ಅಷ್ಟು ಜನವನ್ನ ನೀವು ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಾಡೋ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ಒಂದು ಸಿ ಆರ್ ಮಾಡಿ ಪಾಲಿಸಿ ಮಾಡಿ ಅವ್ರಿಗೆ ಕಾಯಂ ಉದ್ಯೋಗ ಕೊಡಿ ಜೀವನ ಸೆಟ್ಲ್ ಆಗುತ್ತೆ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಅಂಗನವಾಡಿಗಳಿಗೆ ಇಪ್ಪತ್ ಸಾವಿರ ನಿಲ್ ತಗೊಂಡ್ರೆ ಇನ್ ಇಪ್ಪತ್ ಸಾವಿರ ಜನ ಅಲ್ಲಿ ತುಂಬಿ ಇಪ್ಪತ್ ಸಾವಿರ ಹೆಣ್ಮಕ್ಳಿಗೆ ಉದ್ಯೋಗ ಕೊಟ್ಟಂಗ ಆಗುತ್ತೆ ಸೊ ನಮ್ಮ ನೀತಿಗಳು ಈ ರೀತಿ ವೈಜ್ಞಾನಿಕವಾಗಿರ್ಬೇಕು ಏನೋ ಒಂಥರ ಅವೈಜ್ಞಾನಿಕವಾಗಿ ಬೇಡಿಕೆ ಅಂತ ಘೋಷಣೆ ಮಾಡೋಚನೆ ಮಾಡ ಹೇಗ್ ತಾರತಮ್ಯ ನೋಡಿ ಒಂದು ವರ್ಗದ ಮಕ್ಕಳು ಖಾಸಗಿ ಶಾಲೆನಲ್ಲಿ ಹೋಗಿ ಆ ರೀತಿಯ ಅಪೂರ್ವ ಇನ್ನೊಂದು ವರ್ಗದ ಮಕ್ಕಳು ಅದೇ ತಾನೇ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋದಿಕ್ಕೆ ಬಡವರಿಗೆ ಮೀಡಿಯೋಕರ್ ಶ್ರೀಮಂತರಿಗೆ ಇನ್ನೊಂದರ ಎಂಟು ವರ್ಗದ ಶಾಲೆಗಳನ್ನ ಕ್ರಿಯೇಟ್ ಮಾಡಿರೋದ್ರಿಂದನೇ ನಮ್ ಪರಿಸ್ಥಿತಿ ಹಿಂಗಾಗಿದೆ ಹಾಗಾಗಿ ನನ್ನ ಒಂದು ಏನು ಸಲಹೆ ಅನ್ನೋದ್ಕಿಂತ ಮನವಿ ಏನಂದ್ರೆ ಈ ಸರ್ಕಾರದಲ್ಲಿ ಯಾಕಂದ್ರೆ ಸಿದ್ದರಾಮಯ್ಯವ್ರ ಬಗ್ಗೆ ಬಹಳ ಅಪಾರವಾದ ಗೌರವ ಯಾಕಂದ್ರೆ ಸಾಮಾಜಿಕ ನ್ಯಾಯ ಸಂವಿಧಾನ ಈ ರೀತಿಯ ಆರೋಗ್ಯದ ವಿಚಾರದಲ್ಲಿ ಶಿಕ್ಷಣದ ವಿಚಾರದಲ್ಲಿ ನೀವು ತೀರ್ಮಾನ ತೆಗೆದುಕೊಳ್ಳುವಾಗ ತೀರ್ಮಾನಗಳು ನಿಜವಾಗಲೂ ಬಹುಸಂಖ್ಯಾತರಿಗೆ ಒಳ್ಳೇದಾಗುತ್ತೆ ಬಹುಸಂಖ್ಯಾತರಿಗೆ ಒಂದು ಗುಣಾತ್ಮಕವಾದಂತ ಸೇವೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಈ ಅಂಶಗಳನ್ನ ನೋಡಿ ನೀವು ತೀರ್ಮಾನ ತಗೋಬೇಕ ಹೊರತು ಏನೋ ಒಂದ್ ರೀತಿ ನೀಜರ್ ರಿಯಾಕ್ಷನ್ಸ್ ಏನೋ ಒಂದು ಬಂತು ನಾನೇನೋ ಹೇಳ್ತೀನಿ ತೀರ್ಮಾನ ಅಲ್ಲ ಅದು ಚರ್ಚೆ ಆಗ್ಬೇಕು ಸಮಾಲೋಚನೆ ಆಗ್ಬೇಕು ಅದನ್ನ ಆಗದೆ ಏಕಾಏಕಿ ತೀರ್ಮಾನಗಳನ್ನ ತೆಗೆದುಕೊಳ್ಳೋದು ಅದು ಸಂವಿಧಾನದ ಒಂದು ನಿಯಮನೂ ಅಲ್ಲ ಪ್ರಜಾಸತ್ತಾತ್ಮಕವಾದ ಕ್ರಮನೂ ಅಲ್ಲ ಅನ್ನೋದು ನನ್ನ ಒಂದು ನಿಲುವು ಬಹುಶಃ ಸರ್ಕಾರ ನಿಟ್ಟಲ್ಲಿ ಯೋಚನೆ ಮಾಡಬೇಕು ಯಾಕಂದ್ರೆ ನಾವು ಹಿಂದೆ ಆ ಸರ್ವಾಧಿಕಾರಿ ಸರ್ಕಾರಗಳು ಮಾಡಿದ ರೀತಿಯಲ್ಲೇ ನಾವಿಲ್ಲಿ ನಡ್ಕೋತೀವಿ ಅಂದ್ರೆ ಬಹುಶಃ ನಾವು ಏನನ್ನ ಮಾಡ್ತಿದೀವಿ ಯಾವ್ದನ್ನ ವಿರೋಧ ಮಾಡಿದ್ವೋ ಅದನ್ನೇ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ಅಂತ ಸರಿಯಾದದ್ದಲ್ಲ ಸರಿಯಾದದಲ್ಲ ಸೊ ಆ ನಿಟ್ಟಲ್ಲಿ ಸರ್ಕಾರ ವಿಶೇಷವಾಗಿ ಮುಖ್ಯಮಂತ್ರಿಯವರು ಒಂದ್ ರೀತಿ ಎಲ್ಲರನ್ನ ಒಳಗೊಂಡಂತೆ ಸಮಾಲೋಚನೆ ಮಾಡಿ ಸ್ವಲ್ಪ ನಿಧಾನ ಆದ್ರೂ ನಿಧಾನ ಆದ್ರೂ ಒಳ್ಳೇದ್ ಮಾಡು ಏನು ತಕ್ಷಣ ಏನೋ ಒಂದ್ ಮಾಡಿ ಅನಾಹುತ ಮಾಡ್ಕೊಳೋ ಬದ್ಲು ಅದನ್ನ ಆ ಎಲ್ಲಾ ಮಗ್ಗಲುಗಳನ್ನ ಏನೋ ಕೂಲಂಕುಷವಾಗಿ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಂಡ್ರೆ ಅದು ದೀರ್ಘಕಾಲದಲ್ಲಿ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಕೊಡುತ್ತೆ ಆ ನಿಟ್ಟಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಅನ್ನೋದು ನನ್ನ ಮನವಿ ನೋಡಿದ್ರಲ್ಲ ವೀಕ್ಷಕರೇ ಇಂಥ ಸ್ಪಷ್ಟತೆ ಇರುವ ವ್ಯಕ್ತಿಗಳ ಮಾತುಗಳನ್ನು ಸರ್ಕಾರಗಳು ಗಮನಿಸಬೇಕು ಆ ಮೂಲಕ ಒಂದು ಉತ್ತಮ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಬೇಕು ಅಂತ ಎಂಬ ಆಶಯದೊಂದಿಗೆ ನಾವು ಇವತ್ತಿನ ಈ ಮಾತುಕತೆಗಳನ್ನು ಮುಗಿಸ್ತೀವಿ ನಮಸ್ಕಾರ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ